2018 ಕ್ವೆಶ್ಚನ್ ಪೇಪರ್ ಓಕೆನಾ 14 ಮಾರ್ಕ್ಸ್ ಕೇಳಿದ್ದಾನೆ ತುಂಬ ಸಿಂಪಲ್ ಆಗಿದೆ ಓಕೆನಾ ಸೊ ಕ್ಲೀನ್ ಆಗಿ ಕ್ವೆಶ್ಚನ್ ಓದಿದ್ರೆ ನಮಗೆ ಜ್ಞಾಪಕ ಹೆಂಗೆ ಮಾಡೋದು ಅಂತ ಗೊತ್ತಾಗುತ್ತೆ ಓಕೆನಾ ಇಲ್ಲಿ ಎರಡು ಡೇಟ್ ಕೊಟ್ಟಿದ್ದಾನೆ 1/10/2016 ಟು 30th of September 2017 1st October 2017 to 15th March 2018 ಅಂತ ಹೇಳಿದಾನೆ ಓಕೆನಾ ನೋಡಿ ಈ ಕ್ವಿಕ್ ಆಗಿ ಈ ಕ್ವೆಶ್ಚನ್ ಓದಿದ್ರೆ ಡಿಟರ್ಮೈನ್ ದಿ ಅಮೌಂಟ್ ಆಫ್ ಕ್ಲೈಮ್ ಟು ಬಿ ಲಾಡ್ಜ್ ಬೈ ಮಿಸ್ಸಸ್ ತ್ರಿದೇವ್ ಕಂಪನಿ ಟು ಇನ್ಶೂರೆನ್ಸ್ ಕಂಪನಿ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಇಲ್ಲಿ ಕಂಪನಿ ಹೆಸರು ಬಂದು ತ್ರಿದೇವ್ ಕಂಪನಿ ಅಂತ ಅವರು ಇನ್ಶೂರೆನ್ಸ್ ಕಂಪನಿ ಜೊತೆ ಒಂದು ಪಾಲಿಸಿ ತಗೊಂಡಿದ್ದಾರೆ ಓಕೆನಾ ದಿ ಕಂಪನಿ ಹ್ಯಾಡ್ ಟೇಕನ್ ಫೈರ್ ಇನ್ಶೂರೆನ್ಸ್ ಪಾಲಿಸಿ ಫಾರ್ 1,20,000 ಕವರಿಂಗ್ ಇಟ್ಸ್ ಅ ಸ್ಟಾಕ್ ಅಂಡ್ ದ ಪಾಲಿಸಿ ವಾಸ್ ಸಬ್ಜೆಕ್ಟೆಡ್ ಟು ಆವರೇಜ್ ಕ್ಲಾಸ್ ಸೊ ಆವರೇಜ್ ಕ್ಲಾಸ್ ಅಪ್ಲೈ ಆಗುತ್ತೆ ಯಾವಾಗ್ಲೂ ಅಷ್ಟೇ ಪಾಲಿಸಿ ಅಮೌಂಟ್ ಕೊಟ್ಟಿದ್ರೆ ಕಂಪಲ್ಸರಿಯಾಗಿ ಏನ್ ಮಾಡಬೇಕು ಆವರೇಜ್ ಕ್ಲಾಸ್ ನ ಅಪ್ಲೈ ಮಾಡಬೇಕು ನಮಗೆ ಡೀಟೇಲ್ಸ್ ಪರ್ಟಿಕ್ಯುಲರ್ಸ್ 2 ಇಯರ್ಸ್ ಕೊಟ್ಟಿದ್ದಾರೆ 1/10/2016 30th of September 2017 ಪ್ರೀವಿಯಸ್ ಇಯರ್ ಈ ವರ್ಷ ಸ್ಟಾಕ್ ಡಿಸ್ಟ್ರಾಯ್ ಆಗಿರೋದು 15th March 2018 ನೋಡಿ 1/10/17 ಇಂದ ಆಕ್ಚುಯಲ್ ಆಗಿ ನಮಗೆ 30th of September 2018 ಆಗ್ಬೇಕಾಗಿತ್ತು ಬಟ್ 15th March ಏನಾಗಿದೆ ಸ್ಟಾಕ್ ಫೈರ್ ಆಕ್ಸಿಡೆಂಟ್ ಆಗಿದೆ ಅಥವಾ ಫೈರ್ ಆಕ್ಸಿಡೆಂಟ್ ಆಗಿದೆ ಇಲ್ಲಿ ಏನೇನ್ ಕೊಟ್ಟಿದ್ದಾನೆ ಅಂದ್ರೆ ಸೇಲ್ಸ್ ಎರಡ್ ಪೀರಿಯಡ್ ಪರ್ಚೇಸಸ್ ಕೊಟ್ಟಿದ್ದಾನೆ ವೇಜಸ್ ಅಂಡ್ ಸ್ಯಾಲರೀಸ್ ಕೊಟ್ಟಿದ್ದಾನೆ ಸೇಲ್ಸ್ ರಿಟರ್ನ್ಸ್ ಪರ್ಚೇಸ್ ರಿಟರ್ನ್ಸ್ ಕ್ಯಾರೇಜ್ ಇನ್ವರ್ಟ್ಸ್ ಡೇಟ್ ಆಫ್ ಫೈರ್ ಇಸ್ 15th March 2018 ನಾನು ಹೇಳಿದ್ನಲ್ವಾ ಸ್ಟಾಕ್ ಆನ್ 1/10/2016 ಅಂದ್ರೆ ಲಾಸ್ಟ್ ಇಯರ್ ಓಪನಿಂಗ್ ಸ್ಟಾಕ್ 1,28,700 ಸ್ಟಾಕ್ ಆನ್ 30th of September 2017 ಅಂದ್ರೆ ಲಾಸ್ಟ್ ಇಯರ್ ದು ಕ್ಲೋಸಿಂಗ್ ಸ್ಟಾಕ್ ಸ್ಟಾಕ್ ಸ್ಯಾಲ್ವೇಜ್ 19,310 ಅಂತ ಹೇಳಿದ್ದಾನೆ ಸ್ಟಾಕ್ ಹ್ಯಾವ್ ಬೀನ್ ವ್ಯಾಲ್ಯೂಡ್ ಅಟ್ 10% ಲೆಸ್ ದನ್ ದ ಕಾಸ್ಟ್ ಅಂತ ಹೇಳಿದ್ದಾನೆ ಇಲ್ಲಿ ಸ್ಟಾಕ್ ಅಂತ ಹೇಳಿಲ್ಲ ಸ್ಟಾಕ್ಸ್ ಅಂತ ಹೇಳಿದ್ದಾನೆ ಅಂದ್ರೆ ಬೋತ್ ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಎರಡೂ ಕೂಡ 10% ಕಡಿಮೆಗೆ ವ್ಯಾಲ್ಯೂ ಮಾಡಿದ್ದೀನಿ ಅಂತ ಹೇಳ್ತಾನೆ ಈಗ ಈ ಕ್ವಶನ್ ಇಷ್ಟು ಓದಿದ್ರೆ ನಮ್ಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಟಿದ್ದಾನ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಟಿಲ್ಲ ಹಾಗಾದ್ರೆ ನಾವು ಎಲ್ಲಿಂದ ಮಾಡಬೇಕು ಸ್ಟೆಪ್ 1 ಟ್ರೇಡಿಂಗ್ ಅಕೌಂಟ್ ಮಾಡಬೇಕು ಗ್ರಾಸ್ ಪ್ರಾಫಿಟ್ ರೇಷಿಯೋ ಮಾಡಬೇಕು ಆಮೇಲಿಂದ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಆಮೇಲಿಂದ ಇನ್ಶೂರೆನ್ಸ್ ಕ್ಲೇಮ್ನ ಮಾಡಬೇಕಾಗುತ್ತೆ ಈಗ ಫಸ್ಟ್ ಸ್ಟೆಪ್ ನಂಬರ್ 1 ಮಾನ ಸ್ಟೆಪ್ ನಂಬರ್ 1 ಟ್ರೇಡಿಂಗ್ ಅಕೌಂಟ್ ಟ್ರೇಡಿಂಗ್ ಅಕೌಂಟ್ 1/10/2016 ಟು 30th of September 2017 ಗೆ ಒಂದು ಟ್ರೇಡಿಂಗ್ ಅಕೌಂಟ್ ಮಾಡ ಟ್ರೇಡಿಂಗ್ ಅಕೌಂಟ್ ಮಾಡಿದ್ರೆ ಎಷ್ಟು ಬರುತ್ತೆ ಏನ್ ಬರುತ್ತೆ ಗ್ರಾಸ್ ಪ್ರಾಫಿಟ್ ನೋಡೋಣ ಫಸ್ಟ್ ಓಪನಿಂಗ್ ಸ್ಟಾಕ್ ಮಾಡ ಓಪನಿಂಗ್ ಸ್ಟಾಕ್ ಇಲ್ಲಿ ಓಪನಿಂಗ್ ಸ್ಟಾಕ್ ನ ಅವನು 1/10/2016 1,28,700 ಅಂತ ಹೇಳ್ತಾನೆ ಹಾಗೆ ಕ್ಲೋಸಿಂಗ್ ಸ್ಟಾಕ್ ನ ಏನಂತ ಹೇಳಿದಾನೆ 1,89,000 ರುಪೀಸ್ ಅಂತ ಹೇಳಿದಾನೆ ಅವನು 100 ರುಪೀಸ್ ಗೆ ವ್ಯಾಲ್ಯೂ ಮಾಡೋ ಅಂತ ಹೇಳಿದ್ರೆ 10% ಕಡಿಮೆ ಮಾಡಿದಾನೆ ಅಲ್ಲಿಗೆ ಎಷ್ಟು ಪರ್ಸೆಂಟ್ ಮಾಡಿದಾನೆ 90% ಮಾಡಿದಾನೆ ನಾವೇನ್ ಮಾಡಬೇಕಾಗುತ್ತೆ ಈ ಕೊಟ್ಟಿರೋ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಎರಡು 90% ಮಾಡಿದಾನೆ ನಾವು 100% ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಈಗ ನಾವು ಏನ್ ಮಾಡಬೇಕು ಅಂದ್ರೆ ಇದು 1,28,700 90% ಆದ್ರೆ 100% ಎಷ್ಟಾಗುತ್ತೆ ಹಾಗೆ ಕ್ಲೋಸಿಂಗ್ ಸ್ಟಾಕ್ 90% ಆದ್ರೆ 100% ಎಷ್ಟಾಗುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಈಗ 1,28,700 ಡಿವೈಡೆಡ್ ಬೈ 90 × 100 ಮಾಡಿದ್ರೆ 1,43,000 ರುಪೀಸ್ ಬರುತ್ತೆ ಓಪನಿಂಗ್ ಸ್ಟಾಕ್ ಅದೇ ತರ ಕ್ಲೋಸಿಂಗ್ ಸ್ಟಾಕ್ 1,89,000 ÷ 100 ಅಂದ್ರೆ 2,10,000 ರುಪೀಸ್ ಬರ್ತಾ ಇದೆ
ಕರೆಕ್ಟಾ ಸೊ ಹಾಗಾದ್ರೆ ಓಪನಿಂಗ್ ಸ್ಟಾಕ್ ನ ಕ್ಲೋಸಿಂಗ್ ಸ್ಟಾಕ್ ನ ಅಂಡರ್ ವ್ಯಾಲ್ಯೂ ಮಾಡಿರೋದನ್ನ ಅದನ್ನ ಸರಿಯಾಗಿರ್ತಕ್ಕಂತ ಬೆಲೆಗೆ ಮಾಡ್ಕೊಂಡಿದ್ದೀವಿ ಈಗ ಏನ್ ಮಾಡಬೇಕು ನೆಕ್ಸ್ಟ್ ಅಂದ್ರೆ ಅವನು ಸೇಲ್ಸ್ ಕೊಟ್ಟಿದ್ದಾನೆ ಸೇಲ್ಸ್ ಫಸ್ಟ್ ಪೀರಿಯಡ್ ದು 11 ಲ್ಯಾಕ್ 43,000 ಕೊಟ್ಟಿದ್ದಾನೆ ಓಕೆನಾ ಸೊ 11 ಲ್ಯಾಕ್ 43,000 ಅಲ್ಲಿ ಸೇಲ್ಸ್ ರಿಟರ್ನ್ಸ್ ಬೇರೆ ಕೊಟ್ಟಿದ್ದಾನೆ ರಿಟರ್ನ್ಸ್ ಅಂತ ಬರೀತೀನಿ ನೋಡಿ ರಿಟರ್ನ್ ಸೇಲ್ಸ್ ರಿಟರ್ನ್ಸ್ ಬಂತು ಫಸ್ಟ್ ಪೀರಿಯಡ್ ದು 54,500 ಅಂತ ಹೇಳಿದ್ದಾನೆ 54,500 ಹಾಗಾದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 500 8 12 13 minus 5 is 8 and 10 10 lakh 88,500 rupees ಬರ್ತಾ ಇದೆ ಅದೇ ತರ ಪರ್ಚೇಸಸ್ ಬೇರೆ ಕೊಟ್ಟಿದ್ದಾನೆ ನೋಡಿ ಪರ್ಚೇಸಸ್ ಬಂದು ಫಸ್ಟ್ ಪೀರಿಯಡ್ ದು 7,89,500 ಕೊಟ್ಟಿದ್ದಾನೆ ಇದರಲ್ಲಿ ಪರ್ಚೇಸ್ ರಿಟರ್ನ್ಸ್ ಕೊಟ್ಟಿದ್ದಾನೆ ಪರ್ಚೇಸ್ ರಿಟರ್ನ್ಸ್ 27,400 ರುಪೀಸ್ ಕೊಟ್ಟಿದ್ದಾನೆ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 7,62,100 ನೆಟ್ ಪರ್ಚೇಸಸ್ ಬರುತ್ತೆ ಹಾಗೆ ಕ್ಯಾರೇಜ್ ಇನ್ವರ್ಟ್ಸ್ ಬೇರೆ ಕೊಟ್ಟಿದ್ದಾನೆ ಸೊ ಕ್ಯಾರೇಜ್ ಇನ್ವರ್ಟ್ಸ್ 27,400 ಕೊಟ್ಟಿದ್ದಾನೆ ಇನ್ನೂ ಒಂದು ಐಟಮ್ ಇದೆ ವೇಜಸ್ ಅಂಡ್ ಸ್ಯಾಲರೀಸ್ ಅಂತ ಇದೆ ಅದನ್ನು ಕೂಡ ತಗೊಳ್ಬೇಕಾಗುತ್ತೆ ಸಿ 1,37,400 ರುಪೀಸ್ ಇದೆ ಅಲ್ಲಿಗೆ ಅವನು ಕೊಟ್ಟಿರ್ತಕ್ಕಂಥ ಅಷ್ಟು ಐಟಮ್ಸ್ ನ ಫಸ್ಟ್ ಪೀರಿಯಡ್ ಅಲ್ಲಿ ಇರ್ತಕ್ಕಂಥದ್ದನ್ನ ತಗೊಂಡಿದ್ದೀವಿ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ನ ಅವನು ಅಂಡರ್ ವ್ಯಾಲ್ಯೂ ಮಾಡಿದ್ದ 90% ಮಾಡಿದ್ದ ನಾವು 100% ಮಾಡಿದ್ದೀವಿ ಕಾಸ್ಟ್ ಲೆಸ್ 10% ಅಂತ ಹೇಳಿದ್ದ ಈಗ ನಮ್ಗೆ ಗ್ರಾಸ್ ಪ್ರಾಫಿಟ್ ಎಷ್ಟು ಬಂದಿದೆ ಈಗ ಡೆಬಿಟ್ ಅಲ್ಲಿ ಜಾಸ್ತಿ ಇದೆಯಾ ಕ್ರೆಡಿಟ್ಸ್ ಜಾಸ್ತಿ ಇದೆಯಾ ಅಂದ್ರೆ ಖಂಡಿತ ಕ್ರೆಡಿಟ್ ಸೈಡ್ ಅಲ್ಲೇ ಜಾಸ್ತಿ ಇದೆ ಸೊ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 12,98,500 ರುಪೀಸ್ ಬರುತ್ತೆ 12,98,500 ರುಪೀಸ್ ಬರುತ್ತೆ ಈ 12,98,500 ಅಲ್ಲಿ ಇಷ್ಟು ಐಟಮ್ ನ ಮೈನಸ್ ಮಾಡಿದ್ರೆ 1,43,762,100,27,400,137,400 See, 5 lakh, one minute, we will calculate like that only. 9 plus 6, 15, one carries. 8, 10, 17, 20, 28, 5, 7, 13, 17 plus 2, 19, 1 carries 2, 9, 10, 10 plus 2. 2,28,600 ರುಪೀಸ್ ಬರ್ತಾ ಇದೆ ಸೊ ಇದನ್ನ ನಾನು ಗ್ರಾಸ್ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀನಿ ಓಕೆನಾ ಈಗ ಬಂದಿರುವಂತ ಅಮೌಂಟ್ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಕ್ಯಾಲ್ಕುಲೇಟರ್ ತಗೊಳ್ಳಿ ಒಂದ್ಸರಿ ಕ್ಲೀನ್ ಆಗಿ ಚೆಕ್ ಮಾಡ್ಕೊಳ್ಳಿ ಯಾಕೆಂದ್ರೆ ಇಲ್ಲಿ ಗ್ರಾಸ್ ಪ್ರಾಫಿಟ್ ಕರೆಕ್ಟ್ ಆಗಿ ಬರಲಿಲ್ಲ ಅಂದ್ಕೊಳ್ಳಿ ನಮ್ಗೆ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಕೂಡ ಏನಾಗುತ್ತೆ ತಪ್ಪಾಗುತ್ತೆ ಅದಕ್ಕೋಸ್ಕರ ನಾವು ಕ್ಲೀನ್ ಆಗಿ ಚೆಕ್ ಮಾಡಬೇಕಾಗುತ್ತೆ ಸೊ 2,28,600 ರುಪೀಸ್ ಕರೆಕ್ಟ್ ಆಗಿದೆ ಈಗ ಗ್ರಾಸ್ ಪ್ರಾಫಿಟ್ ರೇಷಿಯೋ ಮಾಡೋಣ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಮಾಡಿದ್ರೆ ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಪ್ರಾಫಿಟ್ ರೇಷಿಯೋ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಇಲ್ಲಿ ಗ್ರಾಸ್ ಪ್ರಾಫಿಟ್ 2,28,600 ಅಂಡ್ ನೆಟ್ ಸೇಲ್ಸ್ ಈಸ್ 10,88,500 ರುಪೀಸ್ ಇಂಟು 100 ಮಾಡಿದ್ರೆ ಡಿವೈಡೆಡ್ ಬೈ 10,88,500 ಇಂಟು 100 21% ಬರ್ತಾ ಇದೆ ಎಷ್ಟು ಪರ್ಸೆಂಟೇಜ್ 21% ಓಕೆನಾ ಇದು ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಆಯ್ತು ಈಗ ನಾವೇನ್ ಮಾಡಬೇಕು ಅಂದ್ರೆ ವಿ ಶುಡ್ ಪ್ರಿಪೇರ್ ಸ್ಟೆಪ್ ನಂಬರ್ ಟೂ ಮೆಮರಾಂಡಮ್ ಟ್ರೇಡಿಂಗ್ ಅಕೌಂಟ್ ಸಿ ಮೆಮರಾಂಡಮ್ ಟ್ರೇಡಿಂಗ್ ಅಕೌಂಟ್
we have to prepare from 1/10/2017 to 15th of March 2018. ಈ ಡೇಟ್ ಅಲ್ಲಿ ಸ್ಟಾಕ್ ಡಿಸ್ಟ್ರಾಯ್ ಆಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವು ಈ ಡೇಟ್ ಇಂದ ಈ ಡೇಟ್ ಗೆ ಪ್ರಿಪೇರ್ ಮಾಡಬೇಕಾಗುತ್ತೆ. ಈಗ ನೋಡಿ, ಹೋದ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಈ ವರ್ಷ ಏನಾಗುತ್ತೆ, ಓಪನಿಂಗ್ ಸ್ಟಾಕ್ ಆಗುತ್ತೆ. ನೋಡಿ, ಹೋದ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಈ ವರ್ಷ ಏನಾಯ್ತು, ಓಪನಿಂಗ್ ಸ್ಟಾಕ್ ಆಯ್ತು. ಓಪನಿಂಗ್ ಸ್ಟಾಕ್ 2,10,000 ರುಪೀಸ್ ಆಯ್ತು. ಓಕೆನಾ? ಈಗ ಸೆಕೆಂಡ್ ಕಾಲಮ್ ಸೇಲ್ಸ್ ಟೋಟಲ್ ಬೈ ಸೇಲ್ಸ್ 6,90,500 ರುಪೀಸ್ ಇದೆ. ಹಾಗೆ ರಿಟರ್ನ್ಸ್ ಕೂಡ ಇದೆ. ರಿಟರ್ನ್ಸ್ ಎಷ್ಟಾಗಿದೆ, ಸೇಲ್ಸ್ ರಿಟರ್ನ್ ಅಂದ್ರೆ 15,800 ರುಪೀಸ್ ಆಗಿದೆ. ಆಗ 700, 4, 8 minus 1, 7 and 6,74,700 ಆಯ್ತು. ಹಾಗೆ ಪರ್ಚೇಸಸ್ ಇದೆ. ಪರ್ಚೇಸಸ್ ಟೋಟಲ್ 3,94,000 ರುಪೀಸ್ ಇದೆ ಸೆಕೆಂಡ್ ಪೀರಿಯಡ್. ಇದರಲ್ಲಿ ಪರ್ಚೇಸ್ ರಿಟರ್ನ್ಸ್ ಎಷ್ಟಿದೆ ಅಂತ ಹೇಳಿದ್ರೆ 9,600 ರುಪೀಸ್ ಇದೆ. 9,600. ಸೊ ಹಾಗಾದ್ರೆ 400, 4, 8 and 3,84,400 ಆಯ್ತು. ಹಾಗೆ ವೇಜಸ್ ಅಂಡ್ ಸ್ಯಾಲರೀಸ್ ಅಂತ ಇದೆ. ಸೊ ವೇಜಸ್ ಅಂಡ್ ಸ್ಯಾಲರೀಸ್ ಸೆಕೆಂಡ್ ಪೀರಿಯಡ್ 68,900 ಇದೆ. ಕ್ಯಾರೇಜ್ ಇನ್ವರ್ಟ್ಸ್, ಕ್ಯಾರೇಜ್ ಇನ್ವರ್ಟ್ಸ್ ಈಸ್ 9,600 ರುಪೀಸ್ ಇದೆ. ಓಕೆನಾ? ಈಗ ನಮ್ಗೆ ಕ್ಲೋಸಿಂಗ್ ಸ್ಟಾಕ್ ಗೊತ್ತಿಲ್ಲ, ಗ್ರಾಸ್ ಪ್ರಾಫಿಟ್ ಗೊತ್ತಿಲ್ಲ. ಹೌದಾ? ಗ್ರಾಸ್ ಪ್ರಾಫಿಟ್ ಗೊತ್ತಿಲ್ಲ, ಹಾಗೆ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಗೊತ್ತಿಲ್ಲ, ಎರಡು ಗೊತ್ತಿಲ್ಲ. ಆದ್ರೆ ನಾವು ಏನ್ ಏನ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ನೇ ಕ್ಯಾಲ್ಕುಲೇಟ್ ಮಾಡೋದು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ಹೋದ ವರ್ಷದ ಗ್ರಾಸ್ ಪ್ರಾಫಿಟ್ ಎಷ್ಟು ಪರ್ಸೆಂಟೇಜ್ ಬಂದಿದೆ, 21% ಬಂದಿದೆ. ಅಂದ್ರೆ ಹೋದ ವರ್ಷ ನೆಟ್ ಸೇಲ್ಸ್ ಮೇಲೆ 21% 2,28,600 ಪ್ರಾಫಿಟ್ ಬಂದಿತ್ತು. ಅದೇ ತರ ಈ ವರ್ಷ ನೆಟ್ ಸೇಲ್ಸ್ 6,74,700 ರುಪೀಸ್ ಆಗಿದೆ. ಇದರ ಮೇಲೆ 21% ಅಷ್ಟೇ ಪ್ರಾಫಿಟ್ ಈ ವರ್ಷ ಬಂದಿದೆ ಅಂತ ಅನ್ಕೋಣ. 6,74,700 × 21% ಅಂದ್ರೆ 1,41,687 ರುಪೀಸ್ ಅಷ್ಟು ಗ್ರಾಸ್ ಪ್ರಾಫಿಟ್ ಬಂದಿದೆ ಈ ವರ್ಷ. ಇದು ಹೋದ ವರ್ಷದ ಆಧಾರದ ಮೇಲೆ, ಹೋದ ವರ್ಷದ ಪರ್ಸೆಂಟೇಜ್ ಮೇಲೆ ಮಾಡಿದ್ವಿ. ಈಗ ಇದನ್ನ ಟೋಟಲ್ ಮಾಡಿದ್ರೆ 87,12,20,25,3,12,24,6,12,21,36,8,8,14,587 ರುಪೀಸ್ ಏನಾಗಿದೆ ಟೋಟಲ್ ಬಂದಿದೆ ಡೆಬಿಟ್ ಅಲ್ಲಿ. ಅಷ್ಟೇ ಡೆಬಿಟ್ ಇನ್ನ ಇಲ್ಲಿ ಹಾಕೊಂಡಿದ್ದೀನಿ. ಡಿಫರೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 15,5 + 9, 14, 8 + 3, 11, 7 + 1, 8, 1,39,887 ಬಂದಿದೆ. ಇದು ಸ್ಟೆಪ್ ನಂಬರ್ 2 ಆಯ್ತು. ಈಗ ಸ್ಟೆಪ್ ನಂಬರ್ 3 ನಲ್ಲಿ ಕ್ಯಾಲ್ಕುಲೇಷನ್ ಆಫ್ ಸ್ಟಾಕ್ ಡಿಸ್ಟ್ರಾಯ್ ಅಂಡ್ ಇನ್ಶೂರೆನ್ಸ್ ಕ್ಲೇಮ್. ಓಕೆನಾ? ಎರಡು ಮಾಡ ಒಟ್ಟಿಗೆ ಮಾಡ. ಸೊ ಈಗ ಫಸ್ಟ್ ಸ್ಟಾಕ್ ಡಿಸ್ಟ್ರಾಯ್ಡ್ ಬೇಕು ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ 1,39,887 ಇದೆ. ಇದರಲ್ಲಿ ಸ್ಯಾಲ್ವೇಜ್ ಎಷ್ಟು ಇದೆ ಅಂದ್ರೆ, ಸ್ಯಾಲ್ವೇಜ್ ಅಮೌಂಟ್ ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ. ಸ್ಯಾಲ್ವೇಜ್ ಈಸ್ 19,310 ರುಪೀಸ್ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾದ್ರೆ ನಮ್ಗೆ
1,20,577 ಸ್ಟಾಕ್ ಡಿಸ್ಟ್ರಾಯ್ಡ್ ಅಂತ ಕರೀತೀನಿ. ಓಕೆನಾ? ಈಗ ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕು. ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕು ಅಂದ್ರೆ ಅಲ್ಲಿ ಪಾಲಿಸಿ ಅಮೌಂಟ್ ತಗೊಂಡಿರೋದು ಎಷ್ಟಕ್ಕೆ ತಗೊಂಡಿರೋದು ಅಂತ ಅಂದ್ರೆ 1,20,000 ರುಪೀಸ್ ಗಂತೆ. ನೋಡಿ, ಪಾಲಿಸಿ ತಗೊಂಡಿರೋದು 1,20,000ಗೆ, ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಇರೋದು 1,39,887. ಸೊ ಆವರೇಜ್ ಕ್ಲಾಸ್ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಆವರೇಜ್ ಕ್ಲಾಸ್ ಆಫ್ ಕ್ಲೇಮ್ ಇಸ್ ಈಕ್ವಲ್ಸ್ ಟು ಪಾಲಿಸಿ ಟೇಕನ್, ಅಮೌಂಟ್ ಆಫ್ ಪಾಲಿಸಿ ಟೇಕನ್ ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಇನ್ ಟು ಸ್ಟಾಕ್ ಡಿಸ್ಟ್ರಾಯ್ಡ್. ಓಕೆನಾ? ಈಗ ಪಾಲಿಸಿ ಟೇಕನ್ ಎಷ್ಟು? 1,20,000. ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಇಸ್ 1,39,887 ಅಂಡ್ ಸ್ಟಾಕ್ ಡಿಸ್ಟ್ರಾಯ್ಡ್ ಇಸ್ 1,20,577. ಹಾಗಾದ್ರೆ ಫೈನಲ್ ಅಮೌಂಟ್ ಎಷ್ಟು ಬರ್ತಾ ಇದೆ ಅಂದ್ರೆ ಡಿವೈಡೆಡ್ 1,39,887 ಇಂಟು 1,20,577. ಸೊ ಟೋಟಲ್ ಆಗಿ 1,03,435 ರುಪೀಸ್ ಅಷ್ಟು ಏನ್ ಬರ್ತಾ ಇದೆ? ಇನ್ಶೂರೆನ್ಸ್ ಕ್ಲೇಮ್ ಅನ್ನ ಮಾಡಬಹುದು. ಸೊ ಈ ಕ್ವಶನ್ ತುಂಬಾ ಈಸಿ ಆಗಿರೋ ಕ್ವಶನ್. ಓಕೆನಾ? ಇದು 2018 ಕ್ವಶನ್ ಪೇಪರ್ ಅಲ್ಲಿ ಕೇಳುವಂತದ್ದು. ಸೊ ಯಾವಾಗ್ಲೂ ಪಾಲಿಸಿ ಅಮೌಂಟ್ ಕೊಟ್ಟಿದ್ರೆ ಆವರೇಜ್ ಕ್ಲಾಸ್ ಆಫ್ ಕ್ಲೇಮ್ ನೇ ಮಾಡಬೇಕಾಗುತ್ತೆ. ಓಕೆನಾ? ಸ್ಟೆಪ್ ನಂಬರ್ 1, ಸ್ಟೆಪ್ ನಂಬರ್ 2, ಸ್ಟೆಪ್ ನಂಬರ್ 3 ಅಂಡ್ ದಿಸ್ ಈ ಕ್ವಶನ್ 14 ಮಾರ್ಕ್ಸ್ ಗೆ ಬರುತ್ತೆ. ಓಕೆನಾ?